ವಿಜಯದಶಮಿ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದಿಂದ ಪಥಸಂಚಲನವನ್ನು ನಡೆಸಲಾಯಿತು. ಸಂಸದ ಬಿವೈ ರಾಘವೇಂದ್ರ ಅವರು ಕೂಡ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ರು. ನೂರಾರು ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ರು. ಕೋಟೆ ಆಂಜನೇಯ ದೇವಸ್ಥಾನದಿಂದ ಆರಂಭವಾದ ಪಥಸಂಚಲನ ಗಾಂಧಿ ಬಜಾರ್, ಶಿವಪ್ಪ ನಾಯ್ಕ ವೃತ್ತ, ಬಿಎಚ್ ರಸ್ತೆ ಮೂಲಕ ಸಾಗಿತು. 486 ಜನ ಗಣ ವೇಷಧಾರಿ ಸ್ವಯಂ ಸೇವಕರು ಭಾಗವಹಿಸಿದ್ರು. ಈ ಎರಡನೇ ವಾಹಿನಿಯ ಹಿಂಭಾಗದಲ್ಲಿ ನಾವು ಸಂಪತ್ತು ಹಾಕ್ಬೇಕು. ಯಾರು ದೇವಸ್ಥಾನದ ಆವರಣದಲ್ಲಿ ಅಲ್ಲಿ ಸಂಪತ್ತು ಹಾಕ್ಬೇಕು, ಅವರೆಲ್ಲರೂ ಕೂಡ ಅಲ್ಲಿಗೆ ಹೋಗ್ಬೇಕು. ವಾಹಿನಿ ಶಿಕ್ಷಕರು ಹೊರತುಪಡಿಸಿ ಯಾರು ವಾಹಿನಿ ಅಕ್ಕಪಕ್ಕ ಇಲ್ಲ.